ಹದಿನೈದರಲ್ಲಿ ಒಂಬತ್ತು ಸೀಟ್ ಗೆಲ್ಲೋಕೆ ತ್ರಿಮೂರ್ತಿಗಳ ತಂತ್ರ ಒಬ್ಬೊಬ್ಬರು ಮೂರು ಸ್ಥಾನ ಗೆಲ್ಲಿಸೋಕೆ ಐ ಆದೇಶ ಟಾರ್ಗೆಟ್ ರೀಚ್ ಆದರೆ ಸರ್ಕಾರ ಫಿಕ್ಸ್ ಸಚಿವ ಗಾದಿಯು ಗ್ಯಾರಂಟಿ ಎಸ್ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ ಸರ್ಕಾರದ ಅವಧಿ ಮುಗಿತಾ ಬಂತು ಇನ್ನು ಮೂರೇ ತಿಂಗಳು ಚುನಾವಣೆ ಹೆಚ್ಚು ಕಮ್ಮಿ ಘೋಷಣೆ ಆಗುತ್ತೆ ಘೋಷಣೆ ಆಗೋಗಿರುತ್ತೆ ಟೈಮ್ ಇನ್ನು ಮೂರು ತಿಂಗಳಿಗೆಲ್ಲ ಘೋಷಣೆ ಆಗೋಗಿರುತ್ತೆ ಇದೀಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಹಾಗೆ ಕೋಲಾರ ಈ ಮೂರು ಜಿಲ್ಲೆಗಳಲ್ಲಿ ಮೂವರು ಸಚಿವರು ಮುನರತ್ನ ಕೋಲಾರ ಉಸ್ತುವಾರಿ ಟಿ ಬಿ ನಾಗರಾಜ್ ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರು ಗ್ರಾಮಾಂತರ ಮೂರು ಜಿಲ್ಲೆಯಿಂದ ಹದಿನೈದು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಹದಿನೈದರಲ್ಲಿ ಹಾಲಿ ಒಂದೇ ಒಂದು ಬಿಜೆಪಿ ಶಾಸಕರು ಅದು ಡಾಕ್ಟರ್ ಕೆ ಸುಧಾಕರ್ ಇದೀಗ ಇವರಿಗೆ ಟಾಸ್ಕ್ ಒಬ್ಬೊಬ್ರು ಮೂರ್ ಮೂರ್ ಗೆಲ್ಲಿಸಿ ಮೂರ್ ಮೂರ್ ಗೆಲ್ಲಿಸ್ಕಂಡು ಬನ್ನಿ ಗೆಲ್ಲಿಸ್ಕೊಂಡು ಬರೋದ್ರಿಂದ ನಿಮಗೆ ನೆಕ್ಸ್ಟ್ ಅವಕಾಶ ಆಗುತ್ತೆ ಅಂದರೆ ಲೈಕ್ ಇಲ್ಲಿಂದ ಒಂಬತ್ತು ಈಗ ಮುಂದ್ರತ್ನ ಆರ್ ಆರ್ ನಗರದಿಂದ ನಿಲ್ತಾ ಇದ್ದಾರೆ ಎಂ ಟಿ ಬಿ ಅಥವಾ ಅವರ ಪುತ್ರ ಹೊಸಕೋಟೆಯಿಂದ ನಿಲ್ತಾರೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಿಂದ ನಿಲ್ತಾರೆ ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಮೇಲೆ ಹೆಚ್ಚಿನ ಒಲವನ್ನು ಇಟ್ಕೊಂಡಿದ್ದಾರೆ ಮುಂದ್ರತ್ನ ಗೆಲ್ಲಿಸಲೇಬೇಕು ಅಂತ ಹಾಗೆ ಕೋಲಾರ ಕ್ಷೇತ್ರದಲ್ಲೂ ಸಹ ವರ್ತೂರ್ ಪ್ರಕಾಶ್ ಸೇರ್ಪಡೆಗೂ ಇವತ್ತು ಕಂಪೇರ್ ಮಾಡಿದ್ರೆ ಭಾಳಷ್ಟು ಮುಂಚೂಣಿಗೆ ಬಂದಿದ್ದಾರೆ ಬಹಳಷ್ಟು ಶಕ್ತಿಯನ್ನು ವೃದ್ಧಿಸ್ಕೊಂಡಿದ್ದಾರೆ ಕೋಲಾರದ ಬಗ್ಗೆಯೂ ಸಹ ಕಾನ್ಫಿಡೆನ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ ಮುನರತ್ನ ಅವರು ಆ್ಯಂಡ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಾಗ ಚಿಕ್ಕಬಳ್ಳಾಪುರ ಅಂಡ್ ಬಾಗೇಪಲ್ಲಿ ಎರಡು ಕ್ಷೇತ್ರದ ಮೇಲೆ ಚಿಕ್ಕಬಳ್ಳಾಪುರ ಕ್ಲಿಯರ್ ಕಟ್ಟಾಗಿ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಸುಧಾಕರ್ ಅದು ಹೌದು ಕೂಡ ಆ ಸನ್ನಿವೇಶ ಸದ್ಯಕ್ಕ ರೀತಿ ಇದೆ ಬಾಗೇಪಲ್ಲಿಯಲ್ಲಿ ಈಗ ಕೋನಪ್ ರೆಡ್ಡಿ ಅವ್ರನ್ನ ವಕಲೀರ ಸಂಘದ ಡೈರೆಕ್ಟರ್ ಕೋನಪ್ ರೆಡ್ಡಿ ಅವ್ರನ್ನ ಪಾರ್ಟಿ ಸೇರಿಸ್ಕೊಂಡು ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಹೊಟ್ಟಿರೋದು ಅದು ಕೂಡ ಒಂದು ರೀತಿಯ ಪಾಸಿಟಿವ್ ಅಂಶ ಕಾಣಿಸ್ತಾ ಇದೆ ಅಲ್ಲಾಗಲೇ ಮುನರಾಜು ಕೂಡ ಟ್ರೈ ಮಾಡ್ತಿದ್ದಾರೆ ಬಟ್ ಕೋನಪ್ರೆಡ್ಡಿ ಕಡೆ ಡಾಕ್ಟರ್ ಸುಧಾಕರ್ಗೆ ಹೆಚ್ಚಿನ ಒಲವಿದ್ದಂತ ಕಾಣ್ತಾ ಇದೆ ಮತ್ತೊಂದೆಡೆ ಮತ್ತೊಂದೆಡೆ ಗೌರಿಬಿದ್ನೂರಲ್ಲಿ ಶಿವಶಂಕರ್ ರೆಡ್ಡಿಯನ್ನು ಸೋಲಿಸಬೇಕು ಅನ್ನೋದು ಲೆಕ್ಕಾಚಾರ ಹಾಗೆ ನೋಡಿದ್ರೆ ಕೋಲಾರ ನಾಲ್ಕು ಚಿಕ್ಕಬಳ್ಳಾಪುರದಲ್ಲಿ ಎರಡು ನಾಲ್ಕು ಎರಡು ಆರು ಬೆಂಗಳೂರು ಗ್ರಾಮಾಂತರದಲ್ಲಿ ನೆಲಮಂಗಲ ದೊಡ್ಡಬಳ್ಳಾಪುರ ಹೊಸಕೋಟೆ ಈ ಮೂರರಲ್ಲಿ ಹೆಚ್ಚಿನ ಎಫರ್ಟನ್ನು ಹಾಕ್ತಾ ಇದ್ದಾರೆ ಇನ್ನೊಂದು ಹೆಚ್ಚುವರಿಯಾಗಿ ದೇವನಹಳ್ಳಿರ ಮ್ಯಾಜಿಕ್ ಮಾಡ್ಬೋದಾ ಪಿಳ್ಳ ಮನುಷ್ಯ ಮಪ್ಪ ಇಟ್ಕೊಂಡು ಅಂತ ಕೂಡ ನೋಡ್ತಾ ಇದ್ದಾರೆ ಆದರೆ ಬಹುತೇಕ ಒಂಬತ್ತರ ಆಸುಪಾಸಿಗೆ ಗೆಲ್ಲಬೇಕು ಏನೇನು ಬೇಕು ಆ ತಂತ್ರವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಈ ದಿಸೆಯಲ್ಲಿ ಈ ದಿಸೆಯಲ್ಲಿ ಇದೀಗ ಈ ತ್ರಿಮೂರ್ತಿಗಳು ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಮತ್ತೆ ನಿಮ್ಮ ಜೊತೆಗೆ ಮೂವರನ್ನ ಗೆಲ್ಲಿಸಿಕೊಂಡು ಬಂದರೆ ಮುಂದಿನ ಸರ್ಕಾರ ಗ್ಯಾರಂಟಿ ಯಾಕೆಂತಂದ್ರೆ ಕಳೆದ ಬಾರಿ ಒಂದೇ ಎಮ್ ಎಲ್ ಎ ಈ ಬಾರಿ ಒಂಬತ್ತು ಸ್ಥಾನಗಳನ್ನ ಏನಾದರೂ ಈ ಮೂವರು ಸೇರಿ ಗೆಲ್ಸಿದ್ರೆ ಗೆದ್ದರೆ ಅಡಿಷನ್ ಲೈನ್ ಆಗುತ್ತೆ ಆಗ ಸರ್ಕಾರ ರಚಿಸೋಕ್ಕೂ ಕೂಡ ಅನುಕೂಲ ಆಗುತ್ತೆ ಸ್ಥಾನಗಳನ್ನ ನಾವು ರೀಚ್ ಆಗ್ತೀವಿ ಎಲ್ಲರಿಗೂ ಕೂಡ ಇದೇ ರೀತಿಯ ಟಾಸ್ಕ್ ಅನ್ನ ಕೊಡ್ತಾ ಇದ್ದಾರೆ ಇದೀಗ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರಿಗೆ ಇದೊಂದು ಮೆಗಾ ಟಾಸ್ಕ್ ಹೈಕಮಾಂಡ್ ಕೊಟ್ಟಿದೆ ಅದನ್ನು ನಿಭಾಯಿಸೋಕೆ ಈಗಾಗಲೇ ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಾಸ್ತಿ ಅಂದ್ರೆ ಎರಡು ಹೋಗ್ಬೋದು ಕಡಿಮೆ ಅಂದ್ರೆ ಒಂದು ಬೆಂಗಳೂರು ಗ್ರಾಮಾಂತರದಲ್ಲಿ ದೇವನಹಳ್ಳಿ ಬಿಟ್ಟರೆ ಬೇಕಾದ್ರೆ ಮೂರು ಟ್ರೈ ಮಾಡಬಹುದು ಕೋಲಾರದಲ್ಲಿ ಮೂರಿಂದ ನಾಲ್ಕು ಮಾಡಬಹುದು ಈ ಹಿನ್ನೆಲೆ ಕೆಲಸ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದವರು ಅವರೇ ಹೆಂಚ ಏನಾರ ಮಾಡಿ ಎಲ್ಲಾ ಕಡೆ ಸೇರಿ ಒಂಬತ್ತು ಏನು ಮಾಡಬೇಕು ಆ ದಿಸೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಟ್ ವೀಕ್ಷಕರು ನಿಮ್ಮ ಪ್ರಕಾರ ಎಂ ಟಿ ಬಿ ನಾಗರಾಜ್ ಡಾಕ್ಟರ್ ಕೆ ಸುಧಾಕರ್ ಮತ್ತು ಮುನಿರತ್ನ ಈ ಮೂವರು ಸಚಿವರು ಆ ಟಾರ್ಗೆಟ್ ನೈನ್ ರೀಚ್ ಮಾಡ್ತಾರ ಸಾಧ್ಯ ಇದೆಯಾ ನೆಲಮಂಗ್ಲ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ಈ ನಾಲ್ಕರಲ್ಲಿ ಬಿಜೆಪಿಯವರು ಎಷ್ಟು ಗೆಲ್ಲಬಹುದು ಏನು ಕತೆ ಆ್ಯಂಡ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಚಿಂತಾಮಣಿ ಬಾಗೇಪಲ್ಲಿ ಗೌರಿಬಿದನೂರು ಶಿಡ್ಲಘಟ್ಟ ಇಲ್ಲಿದೇನು ಅಣೆ ಬರಹ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಶ್ರೀನಿವಾಸಪುರ ಮುಳುಬಾಗ್ಲು ಬಂಗಾರಪೇಟೆ ಕೆ ಜಿ ಎಫ್ ಮಾಲೂರು ಇಲ್ಲೇನಾಗತ್ತೆ ಯಾರು ಗೆಲ್ತಾರೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯಾರು ಸರ್ಕಾರ ರಚನೆ ಮಾಡ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ನೀವು ಯಾರು ವೋಟ್ ಆಗ್ತಿರ್ ನಿಮ್ಮ ಕ್ಷೇತ್ರ ಯಾವುದು ಕಾಮೆಂಟ್ ಮಾಡಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ